ನರೇಂದ್ರ ಮೋದಿ ಇನ್ನೆಷ್ಟು ವರ್ಷ ಪ್ರಧಾನಿ ಆಗಿರ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕೆ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಯಾರು ಆಗ್ತಾರೆ ಇಪ್ಪತ್ತೊಂಬತ್ತಕ್ಕೆ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಯಾರು ಎಸ್ ವೀಕ್ಷಕ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಲೋಕಸಭಾ ಚುನಾವಣೆಗೆ ಇನ್ನ ಒಂದು ವರ್ಷ ಟೈಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಏಪ್ರಿಲ್ ಅಥವಾ ಮೇ ಮೇಲೆ ಎಲೆಕ್ಷನ್ ಆಗುತ್ತೆ ಲೋಕಸಭಾ ಚುನಾವಣೆಗೆ ಯಾರು ಮುಂದಿನ ಪ್ರಧಾನಿ ಭಾರತದ ಭವಿಷ್ಯವನ್ನ ಉಜ್ವಲಗೊಳಿಸುವಂತ ಭಾರತದ ಭವಿಷ್ಯವನ್ನ ಮುನ್ನಡೆಸುವಂಥ ಭಾರತದ ಭವಿಷ್ಯಕ್ಕೆ ಯಾರು ಕೈಗನ್ನಡಿ ಆಗ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರೇ ಭಾರತದ ಪ್ರಧಾನಿ ಆಗ್ತಾರಾ ಈ ಒಂದು ಅಂಶ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಭಾರತದ ಐಕ್ಯತೆ ವಿಚಾರವಾಗಿ ಇಡೀ ದೇಶಾದ್ಯಂತ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮಾಡಿ ಅದನ್ನ ಮುಗಿಸ್ತಾ ಇದ್ದಾರೆ ಈಗ ಭಾರತ್ ಜೋಡೋ ಯಾತ್ರೆಯನ್ನು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಈ ನಡುವೆ ಖಾಸಗಿ ಸಂಸ್ಥೆ ಒಂದು ಒಂದು ಸಮೀಕ್ಷೆಯನ್ನು ಮಾಡಿದೆ ಸಿ ಓಟರ್ ಮೂಡ್ ಆಫ್ ದಿ ನೇಷನ್ ಅನ್ನೋ ಒಂದು ಸಮೀಕ್ಷೆಯನ್ನು ಮಾಡಿದೆ ಈ ಸಮೀಕ್ಷೆಯಲ್ಲಿ ಮೋದಿಯ ಒಂದು ಖ್ಯಾತಿ ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ನಲ್ಲಿ ಶೇಕಡ ಐವತ್ತೇಳರಷ್ಟು ಜನ ಮೋದಿಯ ಪ್ರಧಾನಿ ಆಗಬೇಕು ನೆಕ್ಸ್ಟು ಅನ್ನೋ ಒಂದು ಅಭಿಮಂಧನವನ್ನು ವ್ಯಕ್ತಪಡಿಸಿದರು ಆದರೆ ಜನವರಿಯಲ್ಲಿ ಶೇಕಡ ಅರವತ್ತೇಳರಷ್ಟು ಮಂದಿ ಮೋದಿ ಪರ ಒಲವನ್ನು ವ್ಯಕ್ತಪಡಿಸಿದರೆ ಮೋದಿಯ ಒಂದು ಮೆಚ್ಚುಗೆ ಜನಮೆಚ್ಚುಗೆ ಪ್ರಮಾಣ ಕಳೆದ ಬಾರಿಗಿತ್ತು ಈಗ ಮತ್ತಷ್ಟು ಜಾಸ್ತಿ ಆಗಿದೆ ಅನ್ನೋ ಒಂದು ಸಮೀಕ್ಷಾ ವರದಿಯನ್ನು ಸಿ ವೋಟರ್ ಬಹಿರಂಗ ಮಾಡಿದೆ ಜೊತೆಗೆ ಈಗೇನಾದರೂ ಚುನಾವಣೆ ಆದರೆ ಭಾರತದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇನ್ನೂರ ತೊಂಬತ್ತೆಂಟು ಸ್ಥಾನ ಬರುತ್ತೆ ಐನೂರ ನಲವತ್ತ್ಮೂರು ಏನು ಲೋಕಸಭಾ ಸ್ಥಾನಗಳಿದಾವೆ ಈಗ ಎಲೆಕ್ಷನ್ ಮಾಡಿದ್ರೆ ಬಿ ಜೆ ಪಿ ಮಿ ಮೈತ್ರಿ ಕೂಡ ಎನ್ ಡಿ ಎ ಏನಿದೆ ಎನ್ ಡಿ ಎ ಕೂಡಕ್ಕೆ ಇನ್ನೂರ ತೊಂಬತ್ತೆಂಟು ಸ್ಥಾನ ಲಭಿಸುತ್ತೆ ಅನ್ನೋ ಒಂದು ಸಮೀಕ್ಷೆಯನ್ನು ಬಹಿರಂಗ ಮಾಡಿದೆ ಸಿ ವೋಟರ್ ಜೊತೆಗೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಒಂದು ಮೈತ್ರಿಕೂಟಕ್ಕೆ ನೂರ ಐವತ್ತ್ಮೂರು ಸ್ಥಾನ ಗೆಲ್ಲುತ್ತೆ ಯು ಪಿ ಎ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದೆ ಜೊತೆಗೆ ಇತರರು ಏನು ತೃತೀಯ ರಂಗ ಅಥವಾ ನಾಲ್ಕನೇ ರಂಗ ಅಂತ ಏನು ಕರಿತೀವಿ ಬೇರೆ ಬೇರೆ ರಂಗ ಮಾಡ್ಕೊಂಡಿದ್ದಾರೆ ಅದೆಲ್ಲವನ್ನು ನೋಡಿದ್ರೆ ಅದು ಕೂಡ ತೊಂಬತ್ತೆರಡು ಸ್ಥಾನವನ್ನು ಮಾತ್ರ ಗೆಲ್ಲಬಹುದು ಈಗ ಚುನಾವಣೆ ಆದರೆ ಅನ್ನೋ ಒಂದು ಚರ್ಚೆ ಇದೆ ಸೊ ಎನ್ ಡಿ ಎ ಸಾಧನೆ ಏನಪ್ಪ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನಿದೆ ಈ ಒಂದು ಕೇಂದ್ರ ಸರ್ಕಾರದ ಸಾಧನೆ ಏನು ಇಷ್ಟು ದಿನ ಅಂದಾಗ ಸುಮಾರು ಇಪ್ಪತ್ತರಷ್ಟು ಜನ ಕರೋನಾ ಸ್ಥಿತಿಯನ್ನು ನಿರ್ವಹಣೆ ಮಾಡಿ ಚೆನ್ನಾಗಿತ್ತು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಕಲಾ ಮುನ್ನೂರ ಎಪ್ಪತ್ತನೇ ವಿಧಿ ಏನು ರದ್ದುಗೊಳಿಸಿದ್ದು ಜಮ್ಮು ಕಾಶ್ಮೀರ ವಿಚಾರವಾಗಿ ಅದನ್ನು ಕೂಡ ಬಹುತೇಕರು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ ಇನ್ನು ಹನ್ನೆರಡರಷ್ಟು ಮಂದಿ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಇದು ತಕ್ಷಣಕ್ಕೆ ಚುನಾವಣೆ ಆದರೆ ಮೋದಿಯೇ ಪ್ರಧಾನಿ ಆಗ್ತಾರೆ ಅನ್ನೋ ಒಂದು ಭವಿಷ್ಯ ನೋಡಿರ್ತಕ್ಕಂಥ ಒಂದು ಸಿ ವೋಟರ್ನ ಮೂಡ್ ಆಫ್ ದಿ ನೇಷನ್ ಅಭಿಮತ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕಕ್ಕೆ ನರೇಂದ್ರ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋದು ಈ ಒಂದು ಸಮೀಕ್ಷೆಯ ಒಂದು ಲೆಕ್ಕಾಚಾರ ಎರಡು ಸಾವಿರದ ಇಪ್ಪತ್ತು ಒಂಬತ್ತಕ್ಕೆ ಯಾರಿರ್ತಾರೆ ಪ್ರಧಾನಿ ಅಭ್ಯರ್ಥಿ ಆಗ ಎರಡು ಸಾವಿರದ ಇಪ್ಪತ್ತೊಂಬತ್ತಕ್ಕೂ ಬಿ ಜೆ ಪಿಯಿಂದ ನರೇಂದ್ರ ಮೋದಿಯವರೇ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಅಥವಾ ಅಮಿತ್ ಶಾ ಪ್ರಮೋಷನ್ ಪಡೆದು ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಅಥವಾ ಈಗೇನು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಎರಡು ಸಾವಿರದ ಭಾರತದ ಪ್ರಧಾನಿ ಆಗ್ತಾರಾ ಬಿ ಜೆ ಪಿಯ ಪ್ರಧಾನಿ ಅಭ್ಯರ್ಥಿ ಆಗ್ತಾರಾ ಈ ಬಗ್ಗೆ ಚರ್ಚೆ ಆಗ್ತಿದೆ ನೋಡಬೇಕು ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನರೇಂದ್ರ ಮೋದಿಯವರೇ ಪ್ರಧಾನಿ ಅನ್ನೋದು ಸಿ ವೋಟರ್ ನಡೆಸಿದ ಮೂಡ್ ಆಫ್ ದಿ ನೇಷನ್ ಸರ್ವೆಯ ಒಂದು ಅಭಿಮತ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾರಾಗಬೇಕು ಪ್ರಧಾನಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು